ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್ ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ ರಾಜ್ಯದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದೆ ಯಡಿಯೂರಪ್ಪ ಆಪ್ತ ಮೋಹನ್ ಲಿಂಬಿಕಾಯಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಮಾಜಿ ಎಂಎಲ್ಸಿ ಮೋಹನ್ ಲಿಂಬಿಕಾಯಿ ರಾಜೀನಾಮೆ ನೀಡಿದ್ದಾರೆ ಹಿರಿಯ ನಾಯಕರ ವರ್ತನೆಯಿಂದ ಬೇಸತ್ತು ಬಿಜೆಪಿಗೆ ರಾಜೀನಾಮೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಮೋಹನ್ ಲಿಂಬಿಕಾಯಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ನಾನು ಯಾವುದೇ ಲಿಂಗಾಯತ ವಿರೋಧಿ ಹೇಳಿಕೆ ಕೊಟ್ಟಿಲ್ಲ ಸಮುದಾಯದ ಒಗ್ಗಟ್ಟನ್ನ ಕಾಂಗ್ರೆಸ್ ಒಡಿತಾ ಇದೆ ಅಂತ ಬಿಜೆಪಿ ಶಾಸಕ ಸಿಟಿ ರವಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರು ಸುಳ್ಳು ಸುದ್ದಿ ಹಬ್ಬಿಸುವ ಹಂತಕ್ಕೆ ತಲುಪಿದ್ದಾರೆ ಬಿಜೆಪಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸಲು ಯತ್ನಿಸುತ್ತಿದ್ದಾರೆ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಸಿಟಿ ರವಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಬಿಎಸ್ವೈ ಮಾತನಾಡಿದ್ದು ಆ ರೀತಿ ಯಾರು ಹೇಳಿಕೆ ಕೊಡಬಾರದು ಅದು ತಪ್ಪು ಅವರನ್ನ ಕರೆಸಿ ಮಾತನಾಡ್ತೇನೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರೂ ಮುಖ್ಯ ಅಂತ ಹೇಳಿದರು ಆ ಥರ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು ಆ ಥರ ಏನಾರು ಕೊಟ್ಟಿದ್ರೆ ತಪ್ಪು ನಾನು ಅವ್ರ ಜೊತೆ ಮಾತಾಡ್ತೇನೆ ಎಲ್ಲ ವರ್ಗದ ಜನ ಅದರ ಬೆಂಬಲದಿಂದಲೇ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರುವಂಥದ್ದು ಕೊಂದಾನಗರಿ ಬೆಳಗಾವಿಯಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಎದುರಾಗಿದೆ ಸಾಹುಕಾರ್ ಬಿಟ್ಟು ಲಕ್ಷ್ಮಣ್ ಸವದಿ ಜೊತೆ ಮಹೇಶ್ ಕುಮಟಳಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಸವದಿಗೆ ಅಥಣಿ ಕ್ಷೇತ್ರ ಬಿಟ್ಟು ಎಂಎಲ್ಸಿ ಆಗ್ತಾರಂತೆ ಮಹೇಶ್ ಕುಮಟಳಿ ಇಷ್ಟು ದಿನ ಟಿಕೆಟ್ ವಿಚಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಇದ್ದ ಕುಮಟಳಿ ಈಗ ಸವದಿ ಜೊತೆಗೆ ಒಪ್ಪಂದ ಆಗಿದೆ ಅಂತಿದ್ದಾರೆ ಇಬ್ಬರ ಒಪ್ಪಂದದ ಕುರಿತು ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ಸಂಧಾನದ ಬಗ್ಗೆ ಮಹೇಶ್ ಕುಮಟಳಿ ಬಾಯ್ಬಿಟ್ಟಿದ್ದಾರೆ ನಾವಿಲ್ಲಿ ಬರ್ಕಿಂತ ಮೊದಲು ಸೌದಿ ನಾವು ಒಪ್ಪಂದ ಮಾಡ್ಕೊಂಡು ಬಂದಿವಲ್ಲ ಕುರಿಗೌಡ ನಂಜೇಗೌಡ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಮುನಿರತ್ನರಿಗೆ ಒಕ್ಕಲಿಗರ ಬಗ್ಗೆ ಏನು ಗೊತ್ತು ಮುನಿರತ್ನನಿಗೆ ಸಂಶೋಧನೆ ಮಾಡಿ ಸಿನಿಮಾ ತೆಗೆಯೋದಕ್ಕೆ ಸಬ್ಜೆಕ್ಟ್ ಕೊಟ್ಟಿದ್ದಾರಂತ ಮುನಿರತ್ನನಿಗೆ ಮಂಡ್ಯ ಜಿಲ್ಲೆ ಒಕ್ಕಲಿಗರ ಬಗ್ಗೆ ಗೊತ್ತಿದೆಯಾ ಅಂತ ಕಿಡಿಕಾರಿದ್ರು ಮುನಿರತ್ನನಿಗೆ ಸಿನಿಮಾ ತೆಗೀಲಿಕ್ಕೆ ಸಂಶೋಧನೆ ಮಾಡಿ ಸಬ್ಜೆಕ್ಟ್ ಕೊಟ್ಟವರಂತ ಮುನಿರತ್ನನಿಗೆ ಒಕ್ಕಲಿಗರ ಬಗ್ಗೆ ಏನು ಗೊತ್ತು ಮುನಿರತ್ನನಿಗೆ ಮಂಡ್ಯ ಜಿಲ್ಲೆ ಒಕ್ಕಲಿಗರ ಬಗ್ಗೆ ಗೊತ್ತಿದೆಯಾ ಸಿನಿಮಾ ತೆಗೀಲಿಕ್ಕೆ ಏನಾದ್ರೂ ಯಾರು ಕೆಲವರು ಸಂಶೋಧನೆ ಮಾಡಿಸ್ಕೊಂಡಿರ್ಬೋದು ಬಿವೈ ವಿಜಯೇಂದ್ರ ಹಾಗೂ ವಿ ಸೋಮಣ್ಣ ನಡುವೆ ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ ಹಾವೇರಿಯಲ್ಲಿ ನಿನ್ನೆ ಮಾತನಾಡಿರುವ ವಿಜಯೇಂದ್ರ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಸುಮ್ಮನಿದ್ದಾರೆ ಅಂದ್ರೆ ದೌರ್ಬಲ್ಯ ಅಂದ್ಕೊಳ್ಬೇಡಿ ಅದನ್ನ ದೌರ್ಬಲ್ಯ ಅಂದ್ಕೊಂಡ್ರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಗುಡುಗಿದ್ದಾರೆ ಕೆಲವರು ಯಡಿಯೂರಪ್ಪ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಯಡಿಯೂರಪ್ಪ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಬಂಧುಗಳ ಒಂದು ಮಾತನ್ನ ಹೇಳ್ತಾನೆ ಆದ್ರೆ ಯಡಿಯೂರಪ್ಪ ಅವ್ರ ಬಗ್ಗೆ ಯಡಿಯೂರಪ್ಪ ಟೀಕೆ ಮಾಡ್ತಕ್ಕಂಥ ಕೆಲವ್ರನ್ನ ನಾನು ಗಮನಿಸ್ತಾ ಇದ್ದೇನೆ ಒಂದು ಕಡೆ ವೇದಿಕೆ ಮೂಲಕ ಒಂದು ಮಾತನ್ನ ನೇರವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಯಡಿಯೂರಪ್ಪ ಅವರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರ ವೀಕ್ನೆಸ್ ಅಂತ ಹೇಳ್ಕೊಂಡು ತಪ್ಪಾಗ್ತದೆ ಇನ್ನು ವಿಜಯೇಂದ್ರ ಹೇಳಿಕೆಗೆ ಸೋಮಣ್ಣ ಕೌಂಟರ್ ಕೊಟ್ಟಿದ್ದಾರೆ ಬಿಎಸ್ವೈಗೆ ಬಿಎಸ್ವೈ ಸಾಟಿ ಸೋಮಣ್ಣಗೆ ಸೋಮಣ್ಣ ಸಾಟಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ನಾನು ಇಷ್ಟೇ ವಿಜಯೇಂದ್ರ ಅವ್ರಿಗೆ ಹೇಳಿದ್ರು ಯಡಿಯೂರಪ್ಪನವರು ನಿಮ್ಗೊಬ್ಬರಿಗೆ ನಾಯಕರಲ್ಲ ನಮಗೂ ನಾಯಕರೇ ನಿಮ್ಮ ತಂದೆ ಹಾಗಾಗಿ ಅವರನ್ನು ಮುಂದಿಟ್ಕೊಂಡು ವಿಜಯೇಂದ್ರ ಒಬ್ಬ ಯುವಕ ಇದ್ದಾರೆ ಬೆಳಿಬೇಕಾದವರು ಇದ್ದಾರೆ ಅವರ ಒಂದು ಭಾವನೆಗಳನ್ನು ಅವ್ರ ಮುಂದೆ ಏನಾಗಬೇಕು ಅನ್ನೋ ಒಂದು ಕನಸನ್ನು ಇನ್ನು ಸಚಿವ ವೈ ಸೋಮಣ್ಣ ಅವರಿಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲವೂ ಸರಿಯಾಗಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಯಡಿಯೂರಪ್ಪ ಎಲ್ಲರಿಗಿಂತ ಎತ್ತರದ ಲೀಡರ್ ಅಂತ ಸಿಎಂ ಹೇಳಿದ್ದಾರೆ ಇನ್ನು ಯಡಿಯೂರಪ್ಪ ಮಾತನಾಡಿದ್ದು ಸೋಮಣ್ಣಗೆ ಯಾವುದೇ ಅಸಮಾಧಾನ ಇಲ್ಲ ದೆಹಲಿಯಲ್ಲಿ ಅವರನ್ನು ಕರೆಸಿ ಮಾತನಾಡಿದ್ದಾರೆ ಅಂತ ಹೇಳಿದರು ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ದಳಪತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜಕೀಯದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ಯುದ್ಧಕ್ಕೆ ನಿಲ್ತಾರೆ ಅಣ್ಣ ತಮ್ಮಂದಿರೇ ಬೇರೆಯಾಗಿ ಹೋಗ್ತಾರೆ ಹೌದು ನಮಗೂ ಅವರಿಗೂ ಭಿನ್ನಾಭಿಪ್ರಾಯ ಬಂತು ಬೇರೆ ಆಗಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ನಾನೇನು ಯಾರಿಗೂ ಮೋಸ ಮಾಡಿಲ್ಲ ಪಕ್ಷ ದ್ರೋಹ ಮಾಡಿಲ್ಲ ಯಾರಿಗೂ ಕೆಟ್ಟ ಹೆಸರು ತಂದಿಲ್ಲ ನಿಮ್ಮ ಪಾಡಿಗೆ ನೀವಿರಿ ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಜೆಡಿಎಸ್ ನಾಯಕರ ವಿರುದ್ಧ ಗುಡುಗಿದ್ರು ರಾಜಕೀಯದಲ್ಲಿ ಸ್ವಂತ ಅಣ್ಣ ತಮ್ಮಂದ್ರೆ ಯುದ್ಧಕ್ಕೆ ನಿಲ್ತಾರೆ ಸ್ವಂತ ಅಣ್ಣ ತಮ್ಮಂದ್ರೆ ಬೇರೆ ಆಗಿ ಹೋಗ್ತಾರೆ ಹೌದು ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂತು ಬಂದಿದೆ ಎಲ್ಲರಿಗೂ ಗೊತ್ತಿದೆ ಅವತ್ತು ಜಾತ್ರೆಗಳಿದ್ದಾವೆ ನಾನು ಬರೋಕ್ಕಾಗಲಿಲ್ಲ ಇಲ್ಲಿ ವರ್ಷ ಜಾತ್ರೆಗಳಿದ್ದಾವೆ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಹೋಗಿ ನಾನು ಹೇಳ್ಬೋದು ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿಲ್ಲ. ಸದ್ಯ ಹಾಸನ ಟಿಕೆಟ್ ವಿಚಾರಕ್ಕೆ ಕೆಎಂ ರಾಜೇಗೌಡ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದು, ಕೆಎಂ ರಾಜೇಗೌಡರಿಗೆ ರೆಡಿ ಇರಿ ಅಂತ ಹೇಳಿದ್ದೇನೆ. ರಾಜೇಗೌಡರ ಬಗ್ಗೆ ದೇವೇಗೌಡರ ಮುಂದೆ ಚರ್ಚೆಯಾಗಿದೆ, ಆದರೆ ದೇವೇಗೌಡ ಹಾಗೂ ರೇವಣ್ಣ ಜೊತೆ ಚರ್ಚಿಸಿ 10 ದಿನಗಳೊಳಗೆ ಅಭ್ಯರ್ಥಿ ಫೈನಲ್ ಆಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಬಿಎಸ್ವೈ ಬರುವ ಮಾರ್ಗದಲ್ಲಿ ರಸ್ತೆ ಅಡ್ಡಗಟ್ಟಿ ಕೂಗಾಡಿದ್ದಾರೆ. ಹೊಸಬರಿಗೆ ಬಿಜೆಪಿ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಈ ವೇಳೆ ಶಾಸಕ ಎಂಪಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದರು. ಇನ್ನು ತುಮಕೂರಿನ ಕೊರಟಗೆರೆ ಕ್ಷೇತ್ರದಲ್ಲಿ ಸಿಎಂ ಭೇಟಿಗೂ ಮುನ್ನವೇ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಕಿತ್ತಾಡಿಕೊಂಡಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ವಿರೋಧಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಮನಗರದ ಕಣಮಿಣಕಿ ಟೋಲ್ ಪ್ಲಾಜಾ ಬಳಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಅವೈಜ್ಞಾನಿಕ ಕಾಮಗಾರಿ, ಅಪೂರ್ಣ ಕಾಮಗಾರಿ ಇಷ್ಟಿದ್ರೂ ಕೂಡ ಟೋಲ್ ಸಂಗ್ರಹ ಮಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿರೋ ನಿಖಿಲ್ ಹಾಗೂ ಶಾಸಕ ಎ ಮಂಜು ಜನರಿಂದ ಸರ್ಕಾರ ಹಣವನ್ನ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದರು. ಟೋಲ್ನ ಹೆಸರಿನಲ್ಲಿ ಹಗಲು ದೊರಡೆ ಮಾಡ್ತಾ ಇರೋದು ಏನಕ್ಕೆ? ಇದನ್ನ ನಾವು ನಮ್ಮ ಪಕ್ಷದ ನಾಯಕರು ಕುಮಾರಣ್ಣವರು, ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅಣ್ಣವರು, ನಮ್ಮ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿ ಧಾರವಾಡ ಜಿಲ್ಲೆಯ ನವಲಗುಂದ